ವಿಶಾಲ ಹೃದಯಿ, ಕರುಣಾಮಯಿ, ನಾನಾ ಯೋಗದಿಂದ ಸರ್ವರಿಗೂ ಕೂಡ ಪಾಲನೆ ನೀಡ್ತಿರುವಂತಹ ಆದರಣೀಯ ಸುಮಕರವರಿಗೆ, ನೀವು ಮಾಡ್ತಿರುವಂತಹ ಸಾಧನೆಗೆ ನಾನು ಶಿರವಾಗಿ ವಂದಿಸುತ್ತೇನೆ ಅಕ್ಕ. ನಿಮಗೆ 25 ವರ್ಷದ ಸಮರ್ಪಣಾ ದಿನದ ಕೋಟಿ ಕೋಟಿ ಶುಭಾಶಯಗಳು ಅಕ್ಕ. ಓಂ ಶಾಂತಿ ಅಕ್ಕ. ರಜತ ಮಹೋತ್ಸವದ ಕೋಟಿ ಕೋಟಿ ಶುಭಾಶಯಗಳು. ತಮ್ಮಂತಹ ತಪಸ್ವಿಯ ಜೊತೆಯಲ್ಲಿ ಇರುವಂಥದ್ದು ನಮ್ಮ ಒಂದು ಸೌಭಾಗ್ಯವೇ ಸರಿಯಾಗಿದೆ. ಸುಮಕ ಎಂದರೆ ಪ್ರೀತಿ, ಸುಮಕ ಎಂದರೆ ಸ್ನೇಹ, ಸುಮಕ ಎಂದರೆ ಶ್ರೀಮತದ ಬಾಬರವರ ಒಂದು ನುಡಿ ಅಂತಲೂ ಸಹ ಹೇಳಬಹುದು. ಸದಾ ಮಮತಾಮಯಿಯಾಗಿ ನಮ್ಮೆಲ್ಲರಿಗೂ ಪಾಲನೆ ಪೋಷಣೆಯನ್ನು ನೀಡಿ ತಮ್ಮ ಸಮಾನವಾಗಿ ಮಾಡಿಕೊಂಡಂತಹ ಆದರಣೀಯ ಪ್ರೀತಿಯ ನಲುಮೆಯ ಸುಮಕ್ಕನವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕೋಟಿ ಕೋಟಿ ಹೃದಯಪೂರ್ವಕ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು ಅಕ್ಕ. ಓಂ ಶಾಂತಿ ಅಕ್ಕ. ತಮಗೆ 25ನೇ ಸಮರ್ಪಣಾ ವರ್ಷದ ಹಾರ್ದಿಕವಾದ ಶುಭಾಶಯಗಳು, ಶುಭಾಶಯಗಳು. ತಮ್ಮನ್ನು ನಾನು ಫಸ್ಟ್ ಟೈಮ್ ನೋಡಿದಾಗ ನಿಮ್ಮಲ್ಲಿರುವಂತಹ ಸರಳ ಸ್ವಭಾವ ಭಾಳ ಇಷ್ಟ ಆಯಿತು. ತಾಯಿತನದ ಒಂದು ಮಮತೆಯನ್ನು ನಿಮ್ಮಲ್ಲಿ ನಾನು ನೋಡಿದೆ. ಮತ್ತು ಫ್ರೆಂಡ್ಲಿಯಾಗಿ ಇರ್ತೀರ, ಮತ್ತು ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈಶ್ವರಿಯ ಸೇವೆಯನ್ನೇ ನನ್ನ ಪ್ರಾಣ ಅಂತ ನೀವು ಓಡಾಡ್ತಾ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರ. ಮತ್ತು ನನ್ನಲ್ಲಿ ಒಂದು ಸಾಹಸದ ಒಂದು ಹೆಜ್ಜೆಯನ್ನು ಕೊಟ್ಟು, ಧೈರ್ಯವನ್ನು ಕೊಟ್ಟು, ಉಮಂಗ ಉತ್ಸಾಹದಿಂದ ಯಾವ ರೀತಿ ಸೇವೆ ಮಾಡಬೇಕು ಅನ್ನುವಂಥದ್ದನ್ನು ನೀವು ನನಗೆ ಕಲಿಸಿಕೊಟ್ಟಿದ್ದೀರಾ ಅಕ್ಕ. ನಿಮ್ಮ ಸಾರ್ಥಕ ಸಮರ್ಪಿತ ಜೀವನದ ರಜತ ಮಹೋತ್ಸವದ ಕೋಟಿ ಕೋಟಿ ಶುಭಾಶಯಗಳು ಅಕ್ಕ. ಅಕ್ಕ, ನೀವು ನನ್ನ ಜೀವನದಲ್ಲಿ ಏನೆಲ್ಲ ಕೊಟ್ಟಿದ್ದೀರಾ ಅನ್ನೋದನ್ನ ಈ ಸಮಯದಲ್ಲಿ ವರ್ಣಿಸ್ಲಿಕ್ಕಾಗಲ್ಲ. ಮತ್ತು ಅದು ಅವಿಸ್ಮರಣೀಯವಾಗಿದೆ ಅಕ್ಕ. ಹೇಗೆ ಆಕಾಶದಲ್ಲಿ ಹಾರುವಂಥ ಹಕ್ಕಿಗೆ ರೆಕ್ಕೆ ಬೇಕು, ಆಕಾಶ ಬೇಕು, ಹಾಗೂ ಗುರಿ ಬೇಕು, ನೀವು ನನ್ನ ಜೀವನದಲ್ಲಿ ಸಾಹಸವೆಂಬ ರೆಕ್ಕೆಯನ್ನು ಕೊಟ್ಟಿದ್ದೀರಿ, ಅವಕಾಶವೆಂಬ ಆಕಾಶವನ್ನು ಕೊಟ್ಟಿದ್ದೀರಿ, ಶ್ರೀಮತದಂತೆ ನಡೆಯುವಂತಹ ಶ್ರೇಷ್ಠ ಲಕ್ಷ್ಯವನ್ನು ಕೊಟ್ಟಿದ್ದೀರಿ ಅಕ್ಕ. ನಿಮಗೆಷ್ಟು ಸಾರಿ ಕೋಟಿ ಕೋಟಿ ಧನ್ಯವಾದವನ್ನು ಹೇಳಿದರೂ ಸಾಕಾಗಲ್ಲ. ಬಾರಿ ಬಾರಿ ಹೃದಯ ತುಂಬಿ ಬರುತ್ತೆ ಅಕ್ಕ, ಅಕ್ಕ, ಅಕ್ಕ ಅಂತ. ನೀವು ಧೈರ್ಯದಲ್ಲಿ ಪರ್ವತದಂತೆ, ಪ್ರೇಮದಲ್ಲಿ ಹರಿಯುವ ನದಿಯಂತೆ, ಸಹನೆಯಲ್ಲಿ ಭೂರಮೆಯಂತೆ, ಕಾರುಣ್ಯದಲ್ಲಿ ಕಾನನದಂತೆ, ಗುಣಗಳಲ್ಲಿ ಹೂತೋಟದಂತೆ ನಿಮ್ಮ ವರ್ಣನೆ ಮಾಡಲು ನನ್ನ ಈ ಜೀವನ ಸಾಲದಂತೆ. ಅಕ್ಕ, ನೀವು ಈ ಮಹಾಯಜ್ಞದಲ್ಲಿ ಸಮರ್ಪಣೆಯಾಗಿ 25 ವರ್ಷಗಳು ಕಳೆದಿವೆ ಅಂತ ಹೇಳಬಾರ್ದು. ನೀವು ಕೂಡ ಅರಳ್ತಾ, ಅನ್ಯರನ್ನು ಕೂಡ ಅರಳಿಸ್ತಾ ನಿಮ್ಮ ಸುಗಂಧವನ್ನು, ನಿಮ್ಮ ಶಕ್ತಿಯನ್ನು ನಮ್ಮೆಲ್ಲರಿಗೂ ಕೂಡ ಹರಡಿದ್ದೀರ. ನಿಮ್ಮಲ್ಲಿರುವಂಥ ವಿಶೇಷತೆಗಳಿರ್ಬೋದು ಅಥವಾ ನಿಮ್ಮ ಜೊತೆ ಇರುವಂತಹ ಅನುಭವಗಳಿರ್ಬೋದು ಕೋಟಿ ಕೋಟಿಗಳಷ್ಟಿವೆ. ಒಂದನ್ನು ಹೇಳ್ಬೋದು ಅಂತ ಹೇಳಿದ್ರೆ, ಮೊದಲ ಬಾರಿಗೆ ನಿಮ್ಮ ಬಳಿ ಬಂದಾಗ ನೀವು ಮಧುಬನಕ್ಕೆ ಕರ್ಕೊಂಡು ಹೋಗಿದ್ರಿ. ಅಲ್ಲೊಬ್ಬರು ಒಂದ್ಸರಿ ಕೇಳಿದ್ರು, ನೀವು ಯಾರ ಜೊತೆ ಇರ್ತೀರಾ ಅಂತ ನನ್ನನ್ನು ಕೇಳಿದ್ರು. ಸುಮಕ್ಕ ಅವ್ರ ಜೊತೆ ದಾಸರಳ್ಳಿಯಲ್ಲಿ ಇರ್ತೀನಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನೀವು ತುಂಬ ಸೇಫ್ಟಿ ಸ್ಥಾನದಲ್ಲಿದ್ದೀರಾ ಅಂತ. ಆ ಸಂದರ್ಭದಲ್ಲಿ ಹೊಸದಿದ್ದಾಗ ನಿಮ್ಮ ಜೊತೆ ಗೊತ್ತಾಗಿರಲಿಲ್ಲ ಯಾಕೆ ಅವ್ರು ಆ ರೀತಿ ಹೇಳಿದ್ರು ಅಂತ ಹೇಳಿಬಿಟ್ಟು, ಆದರೆ ನಿಜವಾಗ್ಲೂ ಇವತ್ತು ಅದು ಅನುಭವಕ್ಕೆ ಬರ್ತಾ ಇದೆ, ನಿಮ್ಮ ಜೊತೆ ಇರೋದು ಎಷ್ಟು ಸೇಫ್ಟಿ ಅನ್ನೋದು ಅಂತ ಹೇಳಿದ್ರೆ, ಒಂದು ಬಾರಿ ನಾನು ಊರಿಂದ ಕಾಲೇಜ್ಗೆ ಡೈರೆಕ್ಟಾಗಿ ಬಂದಿದ್ದೆ. ನನಗೆ ತುಂಬ ಆರೋಗ್ಯ ಅಸ್ತವ್ಯಸ್ತ ಆಗಿತ್ತು. ಆ ಸಂದರ್ಭದಲ್ಲಿ ತುಂಬ ಪ್ರೆಷರ್ ಇತ್ತು ಕಾಲೇಜ್ನಲ್ಲೂ ಕೂಡ, ಕೆಲಸದ ಒತ್ತಡನೂ ಕೂಡ ಇತ್ತು. ನಾನು ತಿಂಡಿನೂ ಕೂಡ ತಿಂದಿರಲಿಲ್ಲ. ಆ ಸಂದರ್ಭದಲ್ಲಿ ನೀವು ಬಂದು ತಿಂಡಿಯನ್ನು ಕೂಡ ತಂದುಕೊಟ್ರಿ, ಮತ್ತು ಕಾಫಿ ಮಾಡ್ಕೊಂಡು ಬಂದಿದ್ರಿ, ಮತ್ತು ಅದಕ್ಕೆ ಏನು ಬೇಕೋ ಆರೋಗ್ಯಕ್ಕೆ ಟ್ಯಾಬ್ಲೆಟ್ಸ್ ಅದನ್ನು ಕೂಡ ನೀವು ತಂದುಕೊಟ್ಟಿದ್ರಿ. ನನ್ನ ಡಿಪಾರ್ಟ್ಮೆಂಟಿಂದ ಆಚೆ ಬಂದ ತಕ್ಷಣ ನೀವು ಪ್ರತ್ಯಕ್ಷ ಆಗಿದ್ರಿ ಅಲ್ಲಿ. ತುಂಬಾ ಖುಷಿ ಆಯಿತು. ಆ ಸಂದರ್ಭದಲ್ಲಿ ಎಷ್ಟು ದುಃಖ ಇತ್ತು ಅಂತ ಹೇಳಿದ್ರೆ, ಎಷ್ಟು ನೋವಾಗ್ತಿತ್ತು ಆರೋಗ್ಯದ ಕೊರತೆಯಿಂದ ಅಂತಂದು ತುಂಬ ನೋವಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಿಮ್ಮನ್ನು ನೋಡಿ ನನಗೆ ತುಂಬಾ ಖುಷಿಯಾಯಿತು. ಆ ರೀತಿ ತುಂಬ ಅನುಭವಗಳು ನಿಮ್ಮ ಜೊತೆ ಎಲ್ಲರಿಗೂ ಕೂಡ ಇದೆ. ನೀವು ಎಷ್ಟು ಸ್ನೇಹಿಯಾಗಿರ್ತೀರ, ಭಾವುಕ ಜೀವಿ ನೀವು, ಭಾವನೆ ಇರುವಂತಹ ದೇವತೆ ಆಗಿದ್ದೀರಾ, ಎಲ್ಲರಿಗೂ ಕೂಡ ಅನುಭವಕ್ಕಿದೆ. ಅದೇ ರೀತಿ ನಿಮ್ಮ ಜೊತೆ ಯಾರಾದರೂ ಮಾತಾಡಿದ್ರೆ ಎಲ್ಲರೂ ಕೂಡ ಹಗುರರಾಗಿಬಿಡ್ತಾರೆ. ಎಲ್ಲರ ಅನುಭವ ಇದು, ನನ್ನ ಅನುಭವನೂ ಕೂಡ ಹೌದು. ನೀವು ಕೆಲವು ಬಾರಿ ಅಕ್ಕನ ಕಂಡುಬರ್ತೀರಾ, ನೀವು ಕೆಲವು ಬಾರಿ ತಾಯಿಯಾಗಿ ಕಂಡುಬರ್ತೀರಾ, ನೀವು ಕೆಲವು ಬಾರಿ ಶಿವಶಕ್ತಿ ಸ್ವರೂಪದಲ್ಲಿ ಕಂಡುಬರ್ತೀರಾ. ಅಂದರೆ ಎಲ್ಲ ಪಾತ್ರಗಳನ್ನು ಕೂಡ ನಿಭಾಯಿಸ್ತೀರಾ.
ಹೇಗೆ ಸಾಗರದಲ್ಲಿ ಆಳತೆಯಲ್ಲಿ ಹೋದಷ್ಟು ಮುತ್ತು ರತ್ನ ವಜ್ರಗಳು ಸಿಗುತ್ತೆ, ಅದೇ ರೀತಿ ಸುಮಕ್ಕನವ್ರ ಜೊತೆ ಇದ್ದಾಗ ಒಂದೊಂದು ದಿನವೂ ಕೂಡ ಹೊಸ ಹೊಸ ವಿಶೇಷತೆಗಳೇ ಕಾಣಿಸ್ತಾ ಹೋಗುತ್ತೆ. ಎಷ್ಟು ವಿಶೇಷತೆಗಳಿದೆ ನಿಮ್ಮಲ್ಲಿ ಅಂತ ಲೆಕ್ಕನೂ ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಯಾರೂ ಕೂಡ ಮಾಡಲಿಕ್ಕಾಗಲ್ಲ. ಅಂತಹ ಒಂದು ಕೌಸ್ತುಭ ಮಣಿಯನ್ನು ಬಾಬಾ ನಮಗೆ ಕೊಟ್ಟಿದ್ದಾರೆ, ನಿಮ್ಮ ಜೊತೆ ಇರುವಂಥ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಜೀವನ ಧನ್ಯವೇ ಸರ್. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಸಮರ್ಪಣಾ ಜೀವನದ ರಜತ ಮಹೋತ್ಸವದ ಕೋಟಿ ಕೋಟಿ ಶತಕೋಟಿ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯ. ಪ್ರೀತಿಯ ಸುಮಕ್ಕ ಅವರಿಗೆ 25ನೇ ಸಮರ್ಪಣಾ ವರ್ಷದ ವಿಶೇಷ ದಿನದಂದು ಸುಮಕ್ಕ, ನಾನು ಶಿಕ್ಷಕಿಯಾಗಿ ಹೇಳೋದಾದರೆ ಒಬ್ಬ ವಿದ್ಯಾರ್ಥಿಗೆ ಒಬ್ಬ ಉತ್ತಮ ಶಿಕ್ಷಕ ಸಿಗುವುದು ಅದೃಷ್ಟವೇ ಸರಿ. ಆ ನಿಟ್ಟಿನಲ್ಲಿ ಸುಮಕ್ಕ ನಾವು ನಿಮ್ಮನ್ನು ಶಿಕ್ಷಕರನ್ನಾಗಿ ಪಡೆದಿರುವುದು ನಮ್ಮ ಭಾಗ್ಯವೇ ಸರಿ ಅಂತ ನಾನು ಭಾವಿಸ್ತೇನೆ. ಇಡೀ ದಾಸರಳ್ಳಿ ವಿಭಾಗದ ಎಲ್ಲ ಸೇವಾ ಕೇಂದ್ರವನ್ನು ಪರಿವಾರವನ್ನಾಗಿ ಹಿಡಿದಿಟ್ಟಿರುವುದರಲ್ಲಿ ನಿಮ್ಮ ಯಶಸ್ಸು, ನಿಮ್ಮ ಸಾಧನೆ ತುಂಬಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. 25 ವರ್ಷಗಳ ಈ ಸುದೀರ್ಘ ಹಾದಿಯಲ್ಲಿ ನೂರಾರು ಏಳು ಬೀಳುಗಳ ನಡುವೆ ವಿಜಯಶಾಲಿಯಾಗಿ ಮುನ್ನುಗ್ಗುತ್ತಿರುವುದು ವಿಶೇಷವಾದಂಥದ್ದು, ಹಾಗೂ ಉದಾಹರಣೆಯ ಮೂರ್ತಿಯಾಗಿ ನೀವು ಹೊರಹೊಮ್ಮಿದ್ದೀರಾ. ಓಂ ಶಾಂತಿ. ಓಂ ಶಾಂತಿ ಸುಮದಿದ್ದಿ. ಜನ್ಮದಿನ ಮುಬಾರಕು, ಮುಬಾರಕು, ಮುಬಾರಕು. ಮೇರಿ ಉಮರ್ ಭಿ ಆಪ್ಕು ಲಗ್ ಜಾಯೇ ಔರ್ ಬಾಬಾನೇ ಆಪ್ಕು ಢೇರ್ 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 ಸಾರಿ ಖುಷಿ ಆದ್ರಿ. ಓಂ ಶಾಂತಿ ದಿದಿ. ಓಂ ಶಾಂತಿ. ಆಜ್ ಹಮಾರೆ ಲಿ ಅತಿ ಹರ್ಷ ಕಾ ವಿಷಯ ಹೈ ಕ್ಯೂಂಕಿ ಆಜ್ ಹಮಾರಿ ಆದರಣೀಯ ಆದರ್ಶ ಮೂರ್ತಿ ಹಮ್ ಸಬ್ ಕಿ ಪ್ರೇರಣಾ ಮೂರತ್ ಹಮಾರೆ ಬಾಪ್ ದಾದಾ ಕಿ ಅತಿ ಲಾಡ್ಲಿ ನ್ಯಾರಿ ಪ್ಯಾರಿ ಸ್ನೇಹಮಯಿ ಮಮತಾ ಕೆ ಮೂರತ್ ಹಮಾರಿ ಸುಮಾ ದೀದಿ ಜಿ ಕಿ ರಜತ ಜಯಂತಿ ಅಲೌಕಿಕ ರಜತ ಜಯಂತಿ ಅರ್ಥಾತ್ ಶಿವ ಬಾಬಾ ಕೆ ಸಾಥ್ ವಿಶ್ವ ಕಲ್ಯಾಣ ಕೆ ಕಾರ್ಯ ಮೇ ಅಪ್ನ ತನ್ ಮನ್ ಧನ್ ಸರ್ವಸ್ವ ಅರ್ಪಣ ಕರ್ ಉನ್ಕೆ ಸಾಥ್ ಸೇವಾ ಕಾ ಪಾಠ ಬಜಾತೆ ಹುಯೆ 25 ವರ್ಷ ಪೂರೇ ಹುಯೆ ಹಮಾರಿ ಐಸಿ ಅನೋಖಿ ದೀದಿ ಜಿ ಜೊ ಹಮ್ ಸಬ್ಕೋ ಅಪನೆಪನ್ ಕಿ ಭಾಸನಾ ದೇನೆ ಮೇ ಬಹುತ್ ಹಿ ಶ್ರೇಷ್ಠ ಪಾರ್ಟ್ ಬಜಾತಿ ರಹಿ ಹೈ ತೊ ಐಸಿ ಹಮಾರಿ ದೀದಿ ಜಿ ಕೋ ಹಮ್ ಸಬ್ ಕಿ ದಿಲ್ ಕಿ ಬಹುತ್ ಬಹುತ್ ಢೇರ್ ಸಾರಿ ಶುಭಕಾಮನಾ ಯಾದ ಪ್ಯಾರ್ ಏವಂ ಸ್ನೇಹ ಭರಾ ನಮನ್ ಸ್ವೀಕಾರ. ಓಂ ಶಾಂತಿ. ಓಂ ಶಾಂತಿ ಅಕ್ಕ. ದೈವಿ ಸ್ವರೂಪಿಣಿಯಾಗಿ, ಮಾತೃ ಸ್ವರೂಪಿಣಿಯಾಗಿ ನಮ್ಮೆಲ್ಲರ ಯಶಸ್ಸಿಗೆ ಮುಖ್ಯ ಪಾತ್ರ ವಹಿಸಿದ ಸುಮಕ್ಕನವರಿಗೆ ಶುಭಾಶಯಗಳು. 25 ವರ್ಷ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ನಮ್ಮೆಲ್ಲರಿಗೂ ಬಾಬರವರ ಛತ್ರಛಾಯೆಯಲ್ಲಿ ತುಂಬ ಒಳ್ಳೆ ಒಳ್ಳೆ ಅನುಭವಗಳನ್ನು ಹೇಳುತ್ತಾ, ಅನುಭವಗಳನ್ನು ಮಾಡಿಸುತ್ತಾ ನೀವು ನಮಗೆ ಸ್ಫೂರ್ತಿಯಾಗಿದ್ದೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಕ್ಕ. ಶಾಂತಿ. ಪ್ರೀತಿಯ ಸುಮಕ್ಕನವರಿಗೆ ಇಂದಿನ ವಿಶೇಷ ಸಮರ್ಪಣಾ ದಿನದ 25ನೇ ವರ್ಷದ ಆರ್ಥಿಕ ಶುಭಾಶಯಗಳು. ಅಂದರೆ ಅಲೌಕಿಕ ಜೀವನದ 25ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಕ್ಕ. ನೀವು ನಮಗೆ ಶಿಕ್ಷಕರಾಗಿ ಸಿಕ್ಕಿರುವುದು ನಮ್ಮ ಭಾಗ್ಯ ಹಾಗೂ ಹೆಮ್ಮೆ ತರುವಂಥ ವಿಷಯವಾಗಿದೆ. ಜೊತೆಗೆ ನಿಮ್ಮ ಪ್ರೀತಿ ಸ್ನೇಹ ಪಾಲನೆ ಪೋಷಣೆ ಪಡೆದಂಥ ನಾವು ಪದಮ ಪದಂ ಭಾಗ್ಯಶಾಲಿ ಅಕ್ಕ. ಈ ಸಂಗಮ ಯುಗದ ಕೊನೆಯವರೆಗೂ ನಿಮ್ಮ ಜೊತೆ ನಾವು ಇರುವಂತಹ ಭಾಗ್ಯ ಸಿಗಲೆಂದು ಬಾಪ್ ದಾದವರಿಂದ ವರದಾನವನ್ನು ಪಡೆದುಕೊಳ್ಳುತ್ತೇನೆ. ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು, ಕೋಟಿ ಕೋಟಿ ಶುಭಾಶಯಗಳು ಅಕ್ಕ. ಓಂ ಶಾಂತಿ ಅಕ್ಕ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ನಮ್ಮ ಸುಮಕ್ಕನವರು ಸಮರ್ಪಿತ ಜೀವನಕ್ಕೆ ಕಾಲಿಟ್ಟು 25 ವರ್ಷಗಳಾಯಿತು. ನಮ್ಮ ಸುಮಕ್ಕನವರು ತಮ್ಮ ಜೀವನವನ್ನು ಬಾಬಾರ ಸೇವೆಯಲ್ಲಿ ಮುಡುಪಾಗಿಟ್ಟು ಆತ್ಮ ಉನ್ನತಿಗಾಗಿ, ಸಮಾಜದ ಉನ್ನತಿಗಾಗಿ ಮತ್ತು ಬ್ರಾಹ್ಮಣ ಪರಿವಾರಕ್ಕೆ ತಾಯಿಯಾಗಿ ಪಾಲನೆ ಕೊಡುತ್ತಾ ಬಂದಿದ್ದಾರೆ. ಅಂತಹ ರಾಜಯೋಗಿನಿ ಸುಮಕ್ಕನವರಿಗೆ ಕೋಟಿ ಕೋಟಿ ಧನ್ಯವಾದಗಳು. ಬಾಬಾ ಅವರಿಗೂ ಕೋಟಿ ಕೋಟಿ ಧನ್ಯವಾದಗಳು. ಓಂ ಶಾಂತಿ. ಓಂ ಶಾಂತಿ ಸುಮಕ್ಕ. ನಿಮಗೆ ತುಂಬ ಹೃದಯಪೂರ್ವಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ನಿಮಗೆ ತುಂಬ ಥ್ಯಾಂಕ್ಸ್ ಅಕ್ಕ. ನಮಗೆ ಎಷ್ಟೊಂದು ಪ್ರೀತಿಯ ಪಾಲನೆ ಕೊಟ್ಟು ನಡೆಸ್ತಾ ಇದ್ದೀರಿ. ಇನ್ನೂ ತುಂಬ ಇನ್ನೂ ಹೆಚ್ಚು ಭಗವಂತ ನಿಮಗೆ ಶಿವಬಾಬಾ ನಿಮಗೆ
ಹೆಚ್ಚು ಶಕ್ತಿ ಕೊಟ್ಟು ಇನ್ನೆಷ್ಟೊಂದು ಆತ್ಮಗಳಿಗೂ ನೀವು ಪಾಲನೆ ಕೊಟ್ಟು ಮುಂದೆ ವಹಿಸಬೇಕು ಅಂತ ನಮ್ಮ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಮಕ್ಕ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಪ್ರೀತಿಯ ಸುಮಕ್ಕನಿಗೆ ಓಂ ಶಾಂತಿ. ಅಕ್ಕರವರ 25 ವರ್ಷಗಳ ಅಲೌಕಿಕ ಜೀವನದ ಜರ್ನಿಯಲ್ಲಿ ನಿರಂತರವಾಗಿ ನಿಷ್ಕಾಮ ಸೇವೆಯನ್ನು ಸಲ್ಲಿಸುತ್ತಾ ಭಾಗ್ಯ ನಮ್ಮೆಲ್ಲರ ಭಾಗ್ಯವನ್ನು ರೂಪಿಸುತ್ತಾ ಉದಾಹರಣ ಮೂರ್ತಿಯಾಗಿದ್ದೀರಾ. ಸಂಗಮಯುಗದ ಪೂರ್ತಿ ನಿಮ್ಮ ಪಾಲನೆ, ಪ್ರೀತಿ ಹಾಗೂ ಸ್ನೇಹ ಸದಾ ನಮ್ಮೆಲ್ಲರ ಜೊತೆ ಹೀಗೇ ಇರಲಿ ಎಂದು ಭಾವಿಸುತ್ತೀನಿ. ಈ ವಿಶೇಷ ದಿನದಂದು ಸುಮಕ್ಕನಿಗೆ ಹೃದಯಪೂರ್ವಕ ಶುಭಾಶಯಗಳು. ಓಂ ಶಾಂತಿ. ಓಂ ಶಾಂತಿ. ಆತ್ಮಿಕ ಡಾಕ್ಟರ್ ಆದಂಥ ಸುಮಕ್ಕರವರು ಸಮರ್ಪಿತರಾಗಿ 25 ವರ್ಷಗಳು ತುಂಬಿದೆ. ಸುಮಕ್ಕರವರು ಪರಮಾತ್ಮನ ಮಸ್ತಕದಲ್ಲಿ ಹೊಳೆವಂತ ನಯನ ಆಗಿದ್ದಾರೆ. ನಮ್ಮ ಭಾಗ್ಯವನ್ನು ತೆರೆಸುವಂತಹ ಭಗವಾನ್ ಭಗವತಿಯಾಗಿದ್ದಾರೆ. ಮಹಾಯೋಗಿನಿ, ತಪಸ್ವಿನಿ, ಸರ್ವರ ಉದ್ಧಾರಕ್ಕೆ ದೃಢ ಸಂಕಲ್ಪಗೈದಂತಹ ಸೇವಾದಾರಿಯಾಗಿದ್ದಾರೆ. ನಮ್ಮ ಈ ಭಾಗದ ಅನೇಕ ಆತ್ಮರುಗಳ ಗೈಡ್, ಫಿಲಾಸಫರ್ ಆಗಿ ಪರಮಾತ್ಮನ ಸೇವೆಯಲ್ಲಿ ತಮ್ಮ ಜೀವನವನ್ನು ಮುಡಿಪಿಟ್ಟಂತಹ ಸಾಧಕರಾಗಿದ್ದಾರೆ. ಇಂಥ ಅಕ್ಕನವರಿಗೆ ನಮ್ಮ ಕೋಟಿ ನಮನಗಳು, ಶುಭಕಾಮನೆಗಳು, ಹಾರ್ದಿಕ ಶುಭಾಶಯಗಳು. ಓಂ ಶಾಂತಿ. ಓಂ ಶಾಂತಿ. ಅಂದರೆ ಈ ಸುಮಧುರವಾದ ಕ್ಷಣ ಅಂದರೆ 7/5/1999 ಮಧ್ಯಾಹ್ನ 3 ಗಂಟೆಗೆ ನನ್ನ ನೆಚ್ಚಿನ ಸುಮಕ್ಕನವರು ತನ್ನ ಜೀವನವನ್ನು ಶಿವತಂದೆಯವರಿಗೆ ಸಮರ್ಪಿತ ಮಾಡಿದಂತಹ ಆ ಕ್ಷಣಕ್ಕೆ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಂದ ಶುಭಾಶಯಗಳು. ಆದರೆ ಈಗೇನಕ್ಕೆ ಅಂದರೆ ಇದು ನಾನು ಒಂದು ಇರ್ರೆಗ್ಯುಲರ್ ಆಗಿ ಸ್ಟೂಡೆಂಟ್ ಆಗಿದ್ದೆ. ಒಂದು 6 ಇಲ್ಲ 3 ತಿಂಗಳಿಗೊಮ್ಮೆ ಕ್ಲಾಸಸ್ಗೆ ಅಟೆಂಡ್ ಮಾಡ್ತಿದ್ದೆ. ಆದರೆ ಅಕ್ಕನ ಪಾಲನೆ ಇದೆ ನೋಡಿ, ಅವರು ಪ್ರೀತಿಯಿಂದ ಒಂದು ಮಾತಾಡುವಂಥ ಒಂದು ಸೃಜನಶೀಲತೆ, ಅದು ಎಲ್ಲರನ್ನು ತನ್ನ ಕಡೆಗೆ ಸೆಳೆಯುವಂತಹ ಆ ಒಂದು ದೈವಿ ಗುಣ ಅವರಲ್ಲಿದೆ. ಮತ್ತು ಅವರ ಸೌಮ್ಯವಾದ ಮಾತು, ಚಕ್ಯತೆ ಎಲ್ಲವೂ ಕೂಡ ನಮ್ಮನ್ನು ಆಕರ್ಷಣೆ ಮಾಡುತ್ತೆ. ಯಾವುದೇ ಒಂದು ಆತ್ಮೀಕವಾಗಿ ಯಾವುದೇ ಒಂದು ಆತ್ಮಗಳು ಮಿಸ್ ಆಗಿದ್ದರೂ ಕೂಡ ಅಲ್ಲಿಗೆ ಮರಳಿ ಬರುವಂತೆ ಮಾಡುತ್ತದೆ. ಅದೇ ಉದಾಹರಣೆ ನಾನಾಗಿದ್ದೀನಿ. ಸುಮಾರು ಈಗ ನಾನು ರೆಗ್ಯುಲರ್ ಸ್ಟೂಡೆಂಟ್ ಆಗಿ ಸುಮಕ್ಕನ ಒಂದು ಪಾಲನೆಯಲ್ಲಿ ಬೆಳೆದ್ರೆ ನಾನು ಪ್ರತಿ ಕ್ಷಣ ಕೂಡ ಮಮ್ಮರವರ ಪಾಲನೆಯನ್ನು ಅಕ್ಕನಲ್ಲಿ ನಾನು ಕಂಡೆ. ಹಾಗಾಗಿ ಯಾರೆಲ್ಲ ಮಿಸ್ ಮಾಡ್ಕೊಂಡಿರೋ ಆತ್ಮಗಳು ಅಕ್ಕನ ಪಾಲನೆಗೆ ಎಲ್ಲೂ ಮಿಸ್ ಆಗದಿರ ಮತ್ತೆ ಮರಳಿಗೆ ಬರುವಂತೆ ಮಾಡುವಂತಹ ಒಂದು ಆ ಅಕ್ಕನಲ್ಲಿ ಆ ಗುಣಗಳಿದೆ. ಹಾಗಾಗಿ ನನ್ನ ನೆಚ್ಚಿನ ಡಾಕ್ಟರ್ ಸುಮಕ್ಕನವರಿಗೆ ನನ್ನ ಆತ್ಮೀಯ ಹಾಗೂ ನನ್ನ ಆತ್ಮೀಕ ಸಹೋದರ ಸಹೋದರಿ ಯಾರೆಲ್ಲ ಇದ್ದಾರೋ ಅವರೆಲ್ಲರ ಕಡೆಯಿಂದನೂ ಕೋಟಿ ಕೋಟಿ ಧನ್ಯವಾದಗಳು. ಸುಮಕ್ಕನವರ 25ನೇ ವರ್ಷದ ಸಮರ್ಪಣಾ ಜೀವನದ ಪ್ರಯುಕ್ತ ನನ್ನ 2 ಮನದಾಳದ ಮಾತುಗಳು. ಪರಮಾತ್ಮ ಸಿಕ್ಕಿರುವುದು ನಮ್ಮೆಲ್ಲರ ಭಾಗ್ಯವಾಗಿದೆ. ಪರಮಾತ್ಮ ನೀಡಿರುವಂತಹ ಮಾರ್ಗದಲ್ಲಿ ನಿರ್ವಿಘ್ನವಾಗಿ ನಡೆಯಬೇಕಾದರೆ ಸರ್ವ ಗುಣಗಳು ಶಕ್ತಿಗಳು ಇರುವಂತಹ ಒಬ್ಬ ವ್ಯಕ್ತಿ ಅವಶ್ಯಕತೆ ಇದೆ. ಈ ಎಲ್ಲ ಗುಣಗಳು ಶಕ್ತಿಗಳು ನಮ್ಮ ಸುಮಕ್ಕನವರಲ್ಲಿ ಇದೆ. ಅನೇಕರ ಜೀವನದಲ್ಲಿ ಜೀವನವನ್ನು ನಿರ್ವಿಘ್ನವಾಗಿ ನಡೆಸುವಂತಹ ಮಾರ್ಗವನ್ನು ತೋರಿಸುತ್ತಿರುವಂತಹ ನಮ್ಮ ಸುಮಕ್ಕನವರಿಗೆ ಕೋಟಿ ಕೋಟಿ ಆರ್ಥಿಕ ಶುಭಾಶಯಗಳು. ಓಂ ಶಾಂತಿ. ಮಾತೃ ಸ್ನೇಹಿಯಾದ ಸುಮಕ್ಕನವರು ಈಶ್ವರೀಯ ಸೇವೆಯಲ್ಲಿ ಸಮರ್ಪಿತವಾಗಿ 25 ವರ್ಷಗಳ ಕಳೆದಿವೆ. ಅಕ್ಕನವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಕ್ಕನವರು ಒಡನಾಟದಲ್ಲಿ ಅವರ ದೈವತ್ವ, ಅವರ ಶಾಂತಿ, ಮಧುರತೆ, ಪ್ರೀತಿ, ಆತ್ಮಿಕ ಶಕ್ತಿಯ ಅನುಭವ ಆಗುತ್ತೆ. ಈ ಅನುಭವ ನಮಗೆ ಈಶ್ವರೀಯ ಮಾರ್ಗದಲ್ಲಿ ನಡೆದಾಗ ಸಿಗುವಂತಹ ಪರಮಾತ್ಮನ ಗುಣಗಳು, ಶಕ್ತಿಗಳಿಂದ ನಮ್ಮ ಜೀವನವನ್ನು ಹೇಗೆ ಸುಖಮಯ, ಶಾಂತಿಮಯವಾಗಿಸುವುದನ್ನು ಅಕ್ಕನವರು ಸರಳವಾಗಿ ಅನುಭವಗಳ ಮೂಲಕ ಕಲಿಸುತ್ತಾರೆ. ಅಕ್ಕನವರಿಗೆ ಕೋಟಿ ಕೋಟಿ ಧನ್ಯವಾದ. ಓಂ ಶಾಂತಿ. ಸುಮಕ್ಕ, ಹುಟ್ಟುಹಬ್ಬದ ಶುಭಾಶಯಗಳು. ನೀವು 25 ವರ್ಷದಿಂದ ಬಾಬಾರವರ ಕಾರ್ಯದಲ್ಲಿ ಸಹಯೋಗಿಗಳಾಗಿ ಜ್ಞಾನಾಮೃತ ಮತ್ತು ರಾಜಯೋಗಾಮೃತವನ್ನು ಎಲ್ಲರಿಗೂ ಬಾಬಾರವರ ಕಾರ್ಯದಲ್ಲಿ ಕೊಡಿಸುತ್ತಾ ಇದ್ದೀರಿ. ಸೊ ಸತ್ಯಯುಗದಲ್ಲಿ 125-150 ವರ್ಷ ಆಯಸ್ಸಿದೆ ಅಂತ ಹೇಳ್ತಾರೆ. ನೀವು ಇನ್ನೂ 100 ವರ್ಷ ಇದೇ ರೀತಿ ಬಾಬಾರವರ ಕಾರ್ಯದಲ್ಲಿ ಸಹಯೋಗಗಳಾಗಿ ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬ ಆತ್ಮನಿಗೂ ಆತ್ಮ ಮತ್ತು ಪರಮಾತ್ಮರ ಜ್ಞಾನವನ್ನು ಕೊಟ್ಟು
ಎಲ್ಲರಿಗೂ ಈ ಜ್ಞಾನಾಮೃತ ಮತ್ತು ರಾಜಾಂಗೃತವನ್ನು ಕುಡಿಸಿದೆ ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸುಮಕ್ಕ, ಓಂ ಶಾಂತಿ. ಓಂ ಶಾಂತಿ. ಅಲೌಕಿಕ ಜೀವನದಲ್ಲಿ 25 ವರ್ಷಗಳನ್ನು ಪೂರೈಸಿದ ಬಾಬಾರವರ ಕಣ್ಮಣಿ, ಬಾಬಾರವರ ಬಲಭುಜ, ನನ್ನ ಪ್ರೀತಿಯ ಸುಮಾ ಅಕ್ಕನವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಬ್ರಾಹ್ಮಣ ಜೀವನದಲ್ಲಿನ ಅನೇಕ ಏರುಪೇರುಗಳನ್ನು, ಪರಿಸ್ಥಿತಿಗಳನ್ನು ಸಮಚಿತ್ತದಿಂದ ಸ್ವೀಕರಿಸಿ ಅನೇಕ ಆತ್ಮರ ಕಲ್ಯಾಣಕ್ಕೆ ಆಧಾರ ಮೂರ್ತಿಯಾಗಿ, ಅನುಭವಿ ಮೂರ್ತಿಯಾಗಿ ಈಶ್ವರೀಯ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ಶಿಕ್ಷಕಿಯಾಗಿ ನಮ್ಮೆಲ್ಲರಿಗೂ ಈಶ್ವರೀಯ ಶಿಕ್ಷಣವನ್ನು ಹಾಗೂ ತಾಯಿಯಾಗಿ ಮಾತೃವಾತ್ಸಲ್ಯದ ಪಾಲನೆ ಕೊಟ್ಟಂತಹ ಸುಮಾ ಅಕ್ಕನವರು ಬಾಬಾರವರ ಸೇವೆಯಲ್ಲಿ ಪೂರ್ತಿ ಸಂಗಮಯುಗದಲ್ಲಿ ವಿಜಯಶಾಲಿಯಾಗಿರಲಿ ಎಂದು ಹಾರೈಸುತ್ತೇನೆ. ಓಂ ಶಾಂತಿ. ಪರಮ ಶಿಕ್ಷಕ, ಪರಮ ಸದ್ಗುರು ಶಿವ ಬಾಬಾಕಿ ಅತಿ ಲಾಡ್ಲಿ ರಾಜಯೋಗಿ ಬಿಕೆ ಸುಮಕ್ಕಾಜಿ, ಆಪ್ಕೋ ಇಸ್ ಈಶ್ವರೀಯ ಸೇವಾ ಮೇ 25 ಸಾಲ ಸಂಪೂರ್ಣ ಕರ್ನೆ ಕಿ ಶುಭಕಾಮನಾಯೇ ಬಧಾಯಿ ಹೋ. ಆಪ್ ಸ್ಟೂಡೆಂಟ್ ಕೆ ಲಿಯೇ ಅಚ್ಚಿ ಶಿಕ್ಷಕ ಹೋ, ಪಾಲನಾ ದೇನೆ ಮೇ ಮಾ ಸ್ವರೂಪ ಹೋ, ಹಾಥ್ ಮೇ ಲಿಯೇ ಹುಯೇ ಹರ್ ಕಾಮ ಕೋ ಸಕ್ಷಮ ರೀತಿ ಸೇ ನಿಭಾನೆ ಕಿ ಶಕ್ತಿ ಆಪ್ ರಖತೆ ಹೋ. ಐಸೆ ಹಿ ಪಾಲನಾ ಹಮಕೊ ಆಗೆ ಸದಾ ಹಿ ಮಿಲ್ತೆ ರಹೆ, ಯಹಿ ಹಮಾರಿ ಶುಭಕಾಮನಾ ಹೈ. ಓಂ ಶಾಂತಿ. ದೀದಿ, ಆಪ್ನೆ ಅಪ್ನೆ ಜೀವನ ಕೆ 25 ಸಾಲ ಲೇನೆ ಕೆ ಲಿಯೇ ಬಹುತ್ ಬಹುತ್ ಬಧಾಯಿ ಹೋ ದೀದಿ ಆಪ್ಕೋ. ಔರ್ ಮೇ ಕ್ಯಾ ಬೋಲೂ ದೀದಿ ಕೆ ಬಾರೆ ಮೇ, ದೀದಿ ತೋ ಸಾಕ್ಷಾತ್ ಮೂರ್ತ ಹೈ, ದೀದಿ ಕಿ ಜಿತ್ನಿ ಹಿ ಮಹಿಮಾ ಕರೂ ಉತ್ನಿ ಕಮ್ ಹೈ. ದೀದಿ ಕೆ ಲಿಯೇ ಕಹನೆ ಕಾ ತೋ ಬಹುತ್ ಹೈ, ಲೇಕಿನ್ ಕ್ಯಾ ಬತಾಊಂ, ಬಹುತ್ ಕುಛ್ ಹೈ. ದೀದಿ ಬಹುತ್ ಅಚ್ಛಿ ಹೈ, ಹಮಾರಿ ಸಬ್ಕಿ ಮಾಂ ಹೈ. ಓಂ ಶಾಂತಿ. ಹಮಾರೆ ಅಲೌಕಿಕ ಪರಿವಾರ ಕೆ ಮುಖ್ಯ ಸದಸ್ಯ ಡಾಕ್ಟರ್ ಸುಮಾ ದೀದಿ, ರಾಜಯೋಗಿನಿ ಮಹಾತಪಸ್ವಿನಿ, ಅಪ್ನೆ ಜೀವನ ಕೆ 25 ವರ್ಷ ಬಾಬಾ ಕೆ ನಿಮಿತ್ತ ಸೇವಾ ಕರ್ನೆ ವಾಲಿ ಐಸಿ ಮಹಾನ್ ಆತ್ಮಾಯಿ, ವಿಶ್ವ ಕಲ್ಯಾಣಕಾರಿ ಆತ್ಮ, ಪರಿವಾರ ಕೆ ಸಭಿ ಸದಸ್ಯ ಕೋ ಏಕ ಸಮಾನ್ ಪ್ಯಾರ ದೇನೆ ವಾಲಿ ಐಸಿ ಮಾತೃ ಮೂರ್ತಿ ಕೋ ಹೃದಯಪೂರ್ವಕ ಶುಭ ಭಾವನಾಯ ಶುಭ ಕಾಮನಾಯ. ಓಂ ಶಾಂತಿ. ಓಂ ಶಾಂತಿ. ಸುಮಕ್ಕ, ನೀವು ಹೆಸರಿಗೆ ತಕ್ಕ ಹಾಗೆ ಪ್ರಭುಪ್ರಿಯರು, ಪರಿವಾರ ಪ್ರಿಯರು, ಮಾರ್ಗದರ್ಶಕರು, ಉದಾಹರಣಾ ಮೂರ್ತಿಗಳು, ದಯಾ ಹೃದಯಗಳು, ಶ್ರೇಷ್ಠ ಶಿಕ್ಷಕರು ಆಗಿರುವಂತಹ ನನ್ನ ಪ್ರೀತಿಯ ನಲ್ಮೆಯ ಸುಮಕ್ಕನವರಿಗೆ 25ನೇ ವರ್ಷದ ಸಮರ್ಪಣೆಯ ಅಲೌಕಿಕ ಜನ್ಮದಿನಕ್ಕೆ ನನ್ನ ಹೃದಯಪೂರ್ವಕ ಕೋಟಿ ಕೋಟಿ ಶುಭಾಶಯಗಳು. ಶುಭಾಶಯಗಳು ಅಕ್ಕ. ನಿಮ್ಮಂತಹ ಶಿಕ್ಷಕರನ್ನು ನಾನು ಪಡೆದು ಈಶ್ವರೀಯ ವಿದ್ಯಾರ್ಥಿಯಾಗಿರುವುದು ನನ್ನ ಅಹೋ ಸೌಭಾಗ್ಯವಾಗಿದೆ. ನಿಮ್ಮ 25 ವರ್ಷಗಳ ಈಶ್ವರೀಯ ಸೇವೆಯ ಸುದೀರ್ಘ ಪಯಣದಲ್ಲಿ ನೀವು ಯಾವುದೇ ಪರಿಸ್ಥಿತಿ ಬಂದರೂ ಸಹ ಅದನ್ನು ಆಟ ಎಂದು ಪರಿಗಣಿಸಿ ಶುಭಾಭಾರನ್ನು ಜೊತೆ ಮಾಡಿಕೊಂಡು ಸದಾ ಉಮ್ಮಂಗದಿಂದ ಸಾಹಸದ ಹೆಜ್ಜೆಗಳನ್ನಿಡುತ್ತಾ ಹಲವಾರು ಸೇವಾ ಕೇಂದ್ರಗಳನ್ನು ತೆರೆದು ಅನೇಕ ಆತ್ಮಗಳ ಉನ್ನತಿ ಮಾಡುವ ಸೇವೆಯಲ್ಲಿ ನೀವು ವಿಜಯಿಗಳಾಗಿದ್ದೀರಿ. ನನ್ನ ಜೀವನದಲ್ಲಿ ಯಾವುದೇ ರೀತಿಯ ಪರಿವರ್ತನೆ ಆಗಿದೆ ಅಂದರೆ ಅದರಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ ಇದೆ. ನೀವು ಪ್ರತಿದಿನ ಎಲ್ಲ ಆತ್ಮಗಳಿಗೂ ಪರಮಾತ್ಮನ ಜ್ಞಾನವನ್ನು ತಿಳಿಸಿ ಸುಖ ಶಾಂತಿಯ ಅನುಭವವನ್ನು ಮಾಡಿಸ್ತೀರಿ, ಮತ್ತು ದುಃಖ ಮುಕ್ತರನ್ನಾಗಿ ಮಾಡುವಲ್ಲಿ ನೀವು ಯಶಸ್ವಿಯಾಗಿದ್ದೀರಿ. ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಕುಳಿತು ನಾವು ಯೋಗಾಭ್ಯಾಸವನ್ನು ಮಾಡ್ತೀವಿ, ಅದಕ್ಕೆ ಮೂಲಭೂತ ಕಾರಣರು ನೀವಾಗಿದ್ದೀರಿ. ಇದೇ ರೀತಿ ನಾವು ಸಂಗಮ ಯುಗದಲ್ಲಿ ಈಶ್ವರೀಯ ಸೇವೆಯನ್ನು ಜೊತೆ ಜೊತೆಗೂಡಿ ಮಾಡೋಣ ಎಂಬುದೇ ನನ್ನ ಸಂಕಲ್ಪ ಆಶಯವಾಗಿದೆ. ಓಂ ಶಾಂತಿ. ಈಶ್ವರೀಯ ಸೇವಾ ಮೇ 25 ಸಾಲೋ ಕೀ ಸಫಲತಾ ಔರ್ ದೃಢತಾ ಸೇ ಸಬ್ಕೋ ಸಂಭಾಲ್ನೆ ಔರ್ ಆಗೆ ಬಢಾನೆ ಕೆ ಲಿ ಶುಮಾ ದೀದಿ ಕೋ ಢೇರ್ ಸಾರಿ ಶುಭಕಾಮನಾ. ಬಡಿ ದೀದಿ ಕಾ ಸಾಥ್ ಔರ್ ಪ್ಯಾರ್ ಹಮ್ ಲೋಗೋಂ ಕೆ ಸಾಥ್ ಹಮೇಶಾ ಬನಾ ರಹೆ, ಯಹಿ ಮೈ ಬಾಬಾ ಸೇ ಪ್ರಾರ್ಥನಾ. ಓಂ ಶಾಂತಿ. ಸುಮಕ್ಕ, ನಿಮ್ಮ ಸೇವೆ ಅಗಣ್ಯ, ನಿಮ್ಮ ಸೇವೆ ಅಭೂತಪೂರ್ವ, ನಿಮ್ಮ ಸೇವೆ ಪೌರಕಾರ್ಮಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜಮುಖಿ ಸೇವೆಯನ್ನು ಮಾಡುತ್ತಿರುವಂತಹ ಮತ್ತು ಬಾಬಾನನ್ನು ಪ್ರತ್ಯಕ್ಷತೆ ಮಾಡುತ್ತಿರುವಂತಹ ನಿಮ್ಮ ಸೇವೆಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ 25th ಸಮರ್ಪಣಾ ದಿನ. ನಾನು ಕಂಡಂತಹ ಸುಮಕ್ಕ
ತಾಯಿಯಷ್ಟು ಪ್ರೀತಿ ಪಾಲನೆ, ದೀದಿ ದಾದಿಯರಿಗಿನ್ನ ಅತ್ಯಂತ ಹೆಚ್ಚಿನ ಪ್ರೀತಿ ಮತ್ತು ಪಾಲನೆಯನ್ನು ಕೊಡ್ತಿರೋಂಥ ಸುಮಕ್ಕ, ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಿಮ್ಮನ್ನು ಜಾಸ್ತಿ ದಿನ ನೋಡಿಲ್ಲ, 2 ತಿಂಗಳಿಂದ ನೋಡಿದ್ದೀವಿ. ನಿಮ್ಮನ್ನು ನೋಡಿ ಖುಷಿ ಆಯಿತು. ನಮಗೆ ನಿಮ್ಮಷ್ಟು ಜ್ಞಾನ ಇಲ್ಲದೆ ಇದ್ರೂ ನೀವು ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊತೀರ, ತುಂಬ ನಾವು ಖುಷಿಯಾಗಿದ್ದೀವಿ. ನಿಮ್ಮ ಶಕ್ತಿ ನಮ್ಮ ಮೇಲೆ, ನಿಮ್ಮ ದೃಷ್ಟಿ ಯಾವಾಗಲೂ ಇರಲಿ. ಪ್ರೀತಿಯ ಸುಮಕ್ಕನವರಿಗೆ 25ನೇ ವರ್ಷದ ಆರ್ಥಿಕ ಕೋಟಿ ಕೋಟಿ ಶುಭಾಶಯಗಳು. मैं दीदी से, दीदी को ज्यादा तो नहीं जानती, पर उनसे जब भी मिलती हूँ मुझे अंदर से खुशी होती है. मैं उसको बयान नहीं कर सकती. और दीदी हमें इतनी अच्छी से दृष्टि देती हैं, बहुत अच्छा लगता है. और दीदी को समर्पित हुए मैं 25 ईयर्स हो गए, उसके लिए दीदी को बहुत सारा बधाई. ಸುಮಕ್ಕನಿಗೆ ಆತ್ಮೀಕ ಅಭಿನಂದನೆಗಳು. ಸುಮಕ್ಕನವರು ಸಮರ್ಪಿತ ಜೀವನಕ್ಕೆ ಕಾಲಿಟ್ಟು 25 ವರ್ಷಗಳಾಗಿವೆ. ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಸುಮಕ್ಕನವರು ಪರಮಾತ್ಮನ ಸುಗಂಧ ಭರಿತ ಹೂವಾಗಿದ್ದಾರೆ. ಸರ್ವರ ಉದ್ಧಾರಕ್ಕೆ ದೃಢ ಸಂಕಲ್ಪವನ್ನು ಇಟ್ಟಂಥ ಸೇವಾಧಾರಿಯಾಗಿದ್ದಾರೆ. ಹಾಗೂ ಪರಮಾತ್ಮನ ಸೇವೆಯಲ್ಲಿ ಜೀವನವನ್ನು ಮುಡುಪಾಗಿಟ್ಟ ಸಾಧಕಿಯಾಗಿದ್ದಾರೆ. ಎಷ್ಟೋ ಜನರಿಗೆ ದಾರಿದೀಪವಾಗಿದ್ದಾರೆ. ಹಾಗೂ ಆತ್ಮದ ಉನ್ನತಿಗಾಗಿ ಹಾಗೂ ಸಮಾಜದ ಉನ್ನತಿಗಾಗಿ ಹಾಗೂ ಬ್ರಾಹ್ಮಣರ ಪರಿವಾರದ ತಾಯಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಯೋಗವನ್ನು ತಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಂಡಿದ್ದಾರೆ. ನಿಮ್ಮಲ್ಲಿ ಒಂದು ವಿಶೇಷತೆ ಇದೆ, ಅದೇ ವಿಶೇಷತೆ ನಿಮ್ಮನ್ನು ಇಷ್ಟು ದೂರ ಕರೆದುಕೊಂಡು ಬಂದಿದೆ. ಹಾಗೂ ಅಕ್ಕ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಕ್ಕ ಆಗಿದ್ದಾರೆ, ಒಳ್ಳೆಯ ಟೀಚರ್ ಆಗಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಪಹಲಿ ಬಗಲ್ಗುಂಟೆ ಮಹಾರಾಣಿ ಭವನ್ ಆಕೆ ಸುಮ ದೀದಿ ಕಾ ಪಹಲೆ ದರ್ಶನ್ ಸೆ ಇತ್ನಾ ಖುಷ್ ಹುವಾ ಔರ್ ಉಸ್ ದಿನ್ ಮೇ ಫಸ್ಟ್ ದಿನ್ ಸಭಿ ಇನ್ಕಾ ಪೌರ ಕಾರ್ಮಿಕ ಇತ್ನಾ ಸಮ್ಮಾನ ದಿಯಾ ಆದರ ದಿಯೇ ಉನ್ಕೋ ಇತ್ನಾ ಫ್ರೆಂಡ್ಶಿಪ್ ಮೇ ಉನ್ಕೋ ಸಮ್ಮಾನ ದಿನಾ ನಾ ಹಮ್ಕೋ ಭಿ ಭಾಗ್ಯ ಬನೇ ಕೇ ಉನ್ಕೋ ಬಹುತ್ ಭಾಗ್ಯಶಾಲಿ ಸಮಝನಾ ಔರ್ 25 ಸಾಲ ಆಪ್ ಸಮರ್ಪಿತ ಹೋನೇ ಕೇ ಸೇ ಇತ್ನಾ ಆಪ್ ಸೇವಾ ಜರೂರ್ ಕಿಯೇ ಹೋಂಗೇ ವೋ ನಹೀ ದೇಖಾ ಹಮ್ ಫಿರ್ ಸೇ ಮಹಿಸೂಸ್ ಹುವಾ ಮುಝೇ ಅನುಭವ ಹುವಾ ಇತ್ನಾ ಮಹಾನ್ ಭಾಗ್ಯಶಾಲಿ ಆಪ್ ಹೋ ಔರ್ ಸಭಿಕ ದ್ವಾಯ ಪೂರ ಭಾರತ ವರ್ಷ ಕಾ ಔರ್ ಸಾರೆ ವಿಶ್ವ ಕಾ ಆಪರ್ ಸಭಿ ಕೇ ಸಭಿ ಭಾಯಿ ಬಹನ್ ಸಹಿ ತರಹ ಸರ್ ಕಿಸಿ ಭಿ ಸೇವಾ ಸೆಂಟರ್ಸ್ ಹೋ ಇತ್ನಾ ಸೇವಾ ಸೆಂಟರ್ ಬಾಬಾನೆ ಖೋಲಾ ಹೋಗಾ ಸಭಿ ಸಮರ್ಪಿತ ಭಾಯಿ ಬಹನೋ 1 ಲಾಖ್ ಸೇ ಜ್ಯಾದಾ ಔರ್ ಘರ್ ಮೇ ವ್ಯವಸ್ಥೆ ಸೇ ಉನ್ಕಾ ಸಭಿ ಕಾ ಆಪ್ಕಾ ಯೇ ಶುಕ್ರಿಯಾ ಹೋ ರಹಾ ಹೈ. ಆತ್ಮೀಯರೇ, ಕಳೆದು 25 ವರ್ಷದಿಂದ ರಾಜಯೋಗಿನಿ ಸುಮಕ್ಕನವರು ಹಲವಾರು ಸೇವೆಯಲ್ಲಿ ತೊಡಗಿದ್ದಾರೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಕಿಯಾಗಿ, ಒಳ್ಳೆಯ ತಾಯಿಯಾಗಿ ಮಕ್ಕಳಿಗೆ, ಹಾಗೂ ವ್ಯವಹಾರದಲ್ಲಿ ಒಳ್ಳೆಯ ಸಲಹೆಗಾರ್ತಿಯಾಗಿ ಸೇವೆಯನ್ನು ಮಾಡುತ್ತಿದ್ದಾರೆ. ಮತ್ತು ಭಾಗ್ಯವಿಧಾತ ಭವನದ ಕಟ್ಟಡವನ್ನು ತಮ್ಮ ತನು ಮನ ಧನದಿಂದ ಸತತವಾಗಿ ಹಗಲಿರಳು ಸೇವೆಯನ್ನು ಶ್ರಮಿಸಿ ಆ ಕಟ್ಟಡದ ನಿರ್ಮಾಣಕ್ಕೆ ನಿಮಿತ್ತರಾಗಿದ್ದಾರೆ. ಲೋಕಹಿತಕ್ಕಾಗಿ ಹಲವಾರು ಸೇವೆಗಳನ್ನು ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಅಂತಹ ಕರುಣಾಮಯಿ ತಾಯಿಗೆ ನಮ್ಮೆಲ್ಲರ
ಅನಂತ ಅನಂತ ನಮನಗಳು. ಓಂ ಶಾಂತಿ. ಸುಶೀಲ್ ಭಾಯಿ ಕೀ ಓರ್ ಸೇ ಹಮಾರಿ ಬಾಬಾ ಕೀ ಅತಿ ಮೀಠಿ ಬಚ್ಚಿ ಸುಮಾ ಬಹನ್ ಜೀ ಕೋ 25 ವರ್ಷ ಸಮರ್ಪಿತ ಜೀವನ ಕೇ ಲಿಯೆ ಬಹುತ್ 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 ದಿಲ್ ಸೇ ಶುಭಕಾಮನಾಯೆ. ಹಮಾರಿ ದೀದಿ ಕೀ ಯೇ ಸಾರಿ ಶಿಕ್ಷಾಯೆ ಯೇ ಪ್ರೇರಣಾಯೆ ಯೇ ಪಾಲನಾಯೆ ಹಮ ಸಬ್ ಬಚ್ಚೋ ಕೋ ಇಸಿ ತರಹ ಮಿಲ್ತಿ ರಹೆ. ಹಮ ಕಿತನೆ ಭಾಗ್ಯವಾನ್ ಬಚ್ಚೆ ಹೈ ಜೊ ಹಮೇ ಐಸಿ ಮೀಠಿ ಐಸಿ ಬಾಬಾ ಕೀ ಪ್ರಿಯ ಬಚ್ಚಿ ಕಾ ಪಾಲನಾ ಮಿಲಾ ಹೈ ಐಸೆ ಸಮರ್ಪಿತ ಸುಮಾ ಬಹನ್ ಜೀ ಕೋ ಬಹುತ್ ಬಹುತ್ ಬಧಾಯಿ. ಹಮ ಸಬ್ ಕಾಮನಾಯೆ ಕರ್ತೆ ಹೈ ಹಮಾರಿ ಬಹನ್ ಜೀ ಹಮಾರಿ ಸುಮಾ ಬಹನ್ ಜೀ 108 ಕೀ ಮಾಲಾ ಕೀ ಪದ ಕೀ ಹಕ್ದಾರ್ ಬನೆ. ಓಂ ಶಾಂತಿ. ಮೇರಾ ನಾಮ ಸುನೀತಾ ಶರ್ಮಾ ಹೈ. ಮೈ ಬ್ರಹ್ಮ ಕುಮಾರಿ ಸೆಂಟರ್ ಸೇ ಜುಡಿ ಹೂ. ಮೈ ಮಾದಾನಿ ಭವನ್ ಮೇ ಪಹಿಲಿ ಬಾರ್ ಗಯಿ ಥಿ ತೋ ಮೈ ಸುಮಾ ದೀದಿ ಸೇ ಮಿಲಿ. ಮುಜೆ ಇತ್ನಾ ಅಚ್ಛಾ ಲಗಾ ಮಿಲ್ ಕೇ ಕಿ ಬಹುತ್ ಆನಂದ ಆಯಾ ಮೇರೆ ಕೋ ಔರ್ ಸಭಿ ಬಹನೋ ಕೋ ಭಿ ಬೋಲಾ ಮೈನೆ ವಹಾಂ ಜಾನೆ ಕೇ ಲಿಯೆ. ಸಭಿ ಬಹನೆ ಜಾತಿ ಹೈ ಔರ್ ದೀದಿ ಇತ್ನಿ ಪಾಲನಾ ಕರ್ತಿ ಹೈ ಸಬ್ಕೋ ಇತ್ನಾ ಪ್ಯಾರ್ ಸೇ ಪ್ಯಾರ್ ದೇತಿ ಹೈ ಸಂಭಾಲ್ತಿ ಹೈ ಔರ್ ಪೂರಾ ಕಾಮ ಅಚ್ಛೆ ಸೇ ಕರ್ತಿ ಹೈ. ಆ ದೀದಿ ಕೋ 25 ಸಾಲ ಹೋ ಗಯಿ ಹೈ ಸಮರ್ಪಣ ಕಿಯೆ ಹುಯೆ. ಇಸ್ಲಿಯೆ ದೀದಿ ಕಾ ಬಹುತ್ ಬಹುತ್ ಧನ್ಯವಾದ ಕರ್ತೆ ಹೈ. ದೀದಿ ಹಮ ಸಬ್ಕೋ ದೇಖ್ತಿ ಹೈ ಅಚ್ಛೆ ವಿಚಾರ ದೇತಿ ಹೈ ಸಬ್ಕಿ ಪಾಲನಾ ಕರ್ತಿ ಹೈ ಹಮೇ ಬಹುತ್ ಜ್ಞಾನ ದೇತಿ ಹೈ. ಶುಕ್ರಿಯಾ ದೇವಿ ಶುಕ್ರಿಯಾ. ಶಾಂತಿ. ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಸುಮಕ್ಕರವರಿಗೆ ಇಂದು ಅಲೌಕಿಕ ಸಮರ್ಪಣಾ ಜೀವನದ 25ನೇ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ನಾವು ನೀವು ಇಲ್ಲಿ ತುಂಬ ತುಂಬ ಈಸಿಯಾಗಿ ಸಹಜವಾಗಿ ಪುರುಷಾರ್ಥ ಮಾಡೋದಕ್ಕೆ ಮತ್ತು ಬಾಬಾರವರ ಮುರುಳಿಯನ್ನು ಕೇಳೋದಕ್ಕೆ ಮತ್ತು ಪ್ರೀತಿಯ ಪಾಲನೆಯನ್ನು ಪಡೆಯೋದಕ್ಕೆ ಇದೆಲ್ಲ ಕಾರಣವಾಗಿರುವಂತಹ ಮತ್ತು ಅವರ ಶ್ರೇಷ್ಠ ಪರಿಶ್ರಮವೇ ಇದಕ್ಕೆ ಕಾರಣವಾಗಿದೆ. ಅದಕ್ಕೆ ಅವರಿಗೆ ಹಾರ್ದಿಕ ಶುಭಾಶಯಗಳು. ಅಬ್ಬ ಕೆ ಘರ್ ಅಭಿಗಿರಿ ಸೇ ಸುಮಾ ಅಕ್ಕಾ ಕೋ ಈಶ್ವರಿ ಸೇವಾ ಮೇ 25 ವರ್ಷ ಕೀ ಸೇವಾಯೆ ಪೂರಿ ಕರ್ನೆ ಕಿ ಕೋಟಿ ಕೋಟಿ ಬಧಾಯಿ. ಆಪ್ ಯೂ ಹೀ ಬಾಬಾ ಕೆ ಬಚ್ಚೋ ಕಾ ಭವಿಷ್ಯ ಸಂವಾರತೆ ರಹೆ ಸಜಾತೆ ರಹೆ ಉನ್ನೇ ಆಗೇ ಬಢಾತೆ ರಹೆ. ಆಪ್ ಸ್ನೇಹ ಸಹಯೋಗ ಔರ್ ಹಿಮ್ಮತ್ ಕಿ ಪ್ರತಿಮೂರ್ತಿ ಹೇ. ಆಪ್ ಬಾಪ ದಾದಾ ಕಿ ಛತ್ರ ಛಾಯಾ ಮೇ ಆಪ್ಕೆ ನೇತೃತ್ವ ಮೇ ಯಹ ಯಜ್ಞ ಪರಿವಾರ ಬಚ್ಚೋ ಕಿ ಸಂಖ್ಯಾ ಉನ್ಕಿ ಸ್ಥಿತಿ ಕಿ ಗುಣವತ್ತಾ ಶ್ರೇಷ್ಠತಾ ಕೋ ಪ್ರಾಪ್ತ ಕರ್ತಿ ರಹೆ. ಐಸಿ ಶುಭ ಭಾವನಾ ಶುಭ ಕಾಮನಾ ಕೆ ಸಾಥ್ ಆಪ್ಕೋ ಯಹ ಬಧಾಯಿ ಹೋ ಇಸ್ ಈಶ್ವರಿ ಸೇವಾ ಕಿ. ಓಂ ಶಾಂತಿ ಸುಮಕ್ಕ. ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನೀವು ಆಧ್ಯಾತ್ಮಿಕ ಸೇವೆಯನ್ನು ಮಾಡ್ತಾ ಇದ್ದೀರಾ, ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂತ ಅಂದರೆ, ಎಲ್ಲದನ್ನು ಎಷ್ಟು ಸಿಸ್ಟಮೆಟಿಕ್ ಆಗಿ ನೀವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ. ಆ ಬಾಬಾನ ಛತ್ರಛಾಯೆ ಯಾವಾಗಲೂ ನಿಮ್ಮ ಮೇಲಿರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಹಾಗೆಯೇ ನಿಮಗೆ ಯಶಸ್ಸು, ಆರೋಗ್ಯ, ಸಂತೋಷ ಎಲ್ಲದೂ ಕೊಡಲಿ ಅಂತೇಳಿ ನಾನು ಬಾಬಾನಲ್ಲಿ ಕೇಳ್ಕೊಳ್ತೀನಿ. ಓಂ ಶಾಂತಿ ಅಕ್ಕ. ಸುಮಂಕ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು. ನಿಮ್ಮ ಪಾಲನೆಯು ನಮಗೆ ಸಿಕ್ಕಿದೆ. ನಾವು ಬಾಬಾರವರಿಗೆ ನಾವು ಎಷ್ಟು ಧನ್ಯವಾದ ಹೇಳ್ತೀವೋ ಅದೇ ರೀತಿ ನಾನು ಸುಮಕ್ಕ ಅವರು ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಂತಂದರೆ ನಾನು ಯಾವಾಗಲೂ ಅವ್ರನ್ನ ತಾಯಿ ಅಂತ ಭಾವಿಸಿದ್ದೀನಿ. ಮತ್ತು ಅಕ್ಕ ದೂರ ಇದ್ದರೂ ಕೂಡ ನಮಗೆ ಅವಶ್ಯಕವಾಗಿರುವಂಥ ಎಲ್ಲ ರೀತಿಯ ಒಂದು ಆಶೀರ್ವಾದವನ್ನು ನೀಡಿದ್ದಾರೆ. ಅದಕ್ಕೆ ಸುಮಕ್ಕ ಅವರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಅದು ಕಡಿಮೆನೆ. ಥ್ಯಾಂಕ್ ಯು. ನನಗೆ ನಿಮ್ಮ ಮೇಲೆ ತುಂಬ ಭಾವನೆ ಇದೆ. ಆ ಭಾವನೆಯನ್ನೇ ವ್ಯಕ್ತಪಡಿಸಲಿಕ್ಕೆ ಪದಗಳಲ್ಲಿ ಅಸಾಧ್ಯ. ನಿಮ್ಮ 25ನೇ ವರ್ಷದ ಅಲೌಕಿಕ ಜೀವನದ ರಜತ ಮಹೋತ್ಸವಕ್ಕೆ ನನ್ನ ಕಡೆಯಿಂದ ಕೋಟಿ ಕೋಟಿ ಶುಭಾಶಯಗಳು. ಓಂ ಶಾಂತಿ. ವಿಶೇಷ ಕೂಡ ನಿಮ್ಮಲ್ಲಿ ಇದೆ.
ಖುಷಿ ಅಂತಂದ್ರೆ ನೀವು ಎಲ್ಲ ಕನ್ಯೆಯರನ್ನು ಪಾಲನೆ ಮಾಡುವ ಶಕ್ತಿ, ಪಾಲನೆ ಮಾಡುವ ಗುಣ ಬರೀ ಕನ್ಯೆಯರನ್ನಷ್ಟೇ ಅಲ್ಲ, ನಮ್ಮ ಮಾತೆಯರೆಲ್ಲರೂ ಸಹ ಆ ಒಂದು ಗುಣವನ್ನು ತರುವಂತಹ ಗುಣ ನಿಮಗೆ ಇದೆ. ಮತ್ತು ನಮ್ಮನ್ನ ಯೋಗದ ಪಟ್ಟಿಯಲ್ಲಿ ಉನ್ನತ ಸ್ಥಿತಿಯಲ್ಲಿ ಕರೆದುಕೊಂಡು ಹೋಗಿ ನಮ್ಮನ್ನ ಉನ್ನತ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಸ್ಥಿತಿಯಲ್ಲಿ ಇವತ್ತು ನಾವು ಇಲ್ಲಿವರೆಗೂ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ನಿಮಗೆ ಶುಭ ಭಾವನೆ ಮತ್ತು ಶುಭ ಕಾಮನೆಗಳಲ್ಲಿ ಧನ್ಯವಾದಗಳು ಅಕ್ಕ. ಓಂ ಶಾಂತಿ. ಓಂ ಶಾಂತಿ ಸುಮಕ್ಕ. 25 ವರ್ಷದ ಅಲೌಕಿಕ ಹುಟ್ಟುಹಬ್ಬದ ಶುಭಾಶಯಗಳು. ಅಕ್ಕನಲ್ಲಿ ಏನಪ್ಪ ವಿಶೇಷತೆ ಅಂದ್ರೆ ಅಕ್ಕನಲ್ಲಿ ಒಂದು ತಾಯಿ ಪ್ರೀತಿನ ನಾವು ಕಂಡ್ವಿ. ಮತ್ತೊಂದು ಇನ್ನೊಂದೇನಪ್ಪ ಅಂದ್ರೆ ಸತ್ಯತೆ ಅನ್ನೋದನ್ನ ನೋಡಿದ್ವಿ. ಸತ್ಯತೆ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡುವಂತಹ ವಿಶೇಷತೆನ ನನ್ನ ಅಕ್ಕನಲ್ಲಿ ನೋಡಿದೆ. ಓಂ ಶಾಂತಿ ಅಕ್ಕ. ಓಂ ಶಾಂತಿ. ನಮ್ಮೆಲ್ಲರ ಅತಿ ಸ್ನೇಹಿ ಈಶ್ವರನ ಕಣ್ಮಣಿ, ಈಶ್ವರನಿಗೆ ಜೀವನ ಸಂಗಾತಿಯಾಗಿ ಹಗಲು ರಾತ್ರಿ ಈಶ್ವರಿಯ ಸೇವೆಯಲ್ಲಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಂತಹ ಡಾಕ್ಟರ್ ಬಿ ಕೆ ಸುಮಕ್ಕ ಅವರಿಗೆ 25 ವರ್ಷದ ಈ ಸಮರ್ಪಿತ ಜೀವನಕ್ಕೆ ಕೋಟಿ ಕೋಟಿ ಶುಭಾಶಯಗಳು. ಅಕ್ಕನಲ್ಲಿ ನೋಡಿದಂತಹ ವಿಶೇಷತೆ ಅಂದ್ರೆ ಅಕ್ಕ ಬಹಳ ಯೋಗಿಣಿ. ಯೋಗದ ಮುಖಾಂತರ ಅನೇಕ ಪ್ರಯೋಗಗಳನ್ನ ಮಾಡ್ತಾ ಯೋಗವನ್ನೇ ತನ್ನ ಜೀವನದ ಒಂದು ಅಂಗ ಮಾಡಿಕೊಂಡಂತಹ ಬಾಲ ಬ್ರಹ್ಮಾಚಾರಿಣಿಗೆ ಈ 25 ವರ್ಷದ ಆರ್ಥಿಕ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಹ್ಯಾಪಿ ಸಿಲ್ವರ್ ಜುಬ್ಲಿ ಟು ಡೈಮಂಡ್ ಸುಮಕ್ಕ. ಇದು ನಮ್ಮೆಲ್ಲರ ಅದೃಷ್ಟ ಆಗಿದೆ, ಈ ಡೈಮಂಡ್ ಏಜ್ ಅಲ್ಲಿ ಈ ಡೈಮಂಡ್ ಸುಮಕ್ಕ ನಮಗೆ ಸಿಕ್ಕಿರೋದು. ಇದಕ್ಕೆ ಬಾಬನಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ. ಸುಮಕ್ಕ ಅಂದರೆ ಒಂದು ಜಸ್ಟ್ ಒಂದು ಹೆಸರಲ್ಲ, ಅವರು ಒಂದು ಶಿವಶಕ್ತಿ ಸೇನೆಯ ಸಂಕೇತ ಆಗಿದ್ದಾರೆ, ದುರ್ಗಾ ಮಾತೆಯ ಸಂಕೇತ ಆಗಿದ್ದಾರೆ, ಸರ್ವಂಶ ತ್ಯಾಗಿಯ ಸಂಕೇತ ಆಗಿದ್ದಾರೆ, ಸಾಹಸದ ಸಂಕೇತ ಆಗಿದ್ದಾರೆ, ನಿರ್ಭಯದ ಸಂಕೇತ ಆಗಿದ್ದಾರೆ, ಪರಮಾತ್ಮನ ಪ್ರೀತಿಯ ಪಾಲನೆಯ ಕೊಡುವ ಆತ್ಮ ಆಗಿದ್ದಾರೆ, ಮತ್ತು ಉದಾಹರಣೆ ಮೂರ್ತಿಯಾಗಿದ್ದಾರೆ. ಇಂತಹ ಅಕ್ಕರು ಕೆ ಬಾಬಾ ಸದಾಕಾಲ ಸದಾಕಾಲ ಆರೋಗ್ಯವಾಗಿ ಖುಷಿಯಾಗಿ ಸಂಪನ್ಭರಿತವಾಗಿ ಇಟ್ಟಿರಲಿ ಅಂತ. ಓಂ ಶಾಂತಿ ಸುಮಕ್ಕ ಅವರೇ. ನಿಮ್ಮ ಸಮರ್ಪಣಾ ವರ್ಷದ 25ನೇ ವರ್ಷಕ್ಕೆ ಹಾರ್ದಿಕ ಶುಭಾಶಯಗಳು. ಅಕ್ಕವರೇ, ಅಕ್ಕವರೇ ನಿಮ್ಮಲ್ಲಿ ಭಾಳಷ್ಟು ವಿಶೇಷತೆಗಳಿದ್ದಾವೆ. ನಾನು ನೋಡಿದಂಗೆ ತುಂಬ ದೊಡ್ಡ ವಿಶೇಷತೆ ಅಂದರೆ ನಿಮ್ಮಲ್ಲಿರುವಂತಹ ಸಂತುಷ್ಟತೆ ಗುಣ. ಅಂದರೆ ನೀವು ಸಂತುಷ್ಟವಾಗಿದ್ದು ಎಲ್ಲರನ್ನ ಸಂತುಷ್ಟಪಡಿಸುವಂಥ ಗುಣ ನಿಮ್ಮಲ್ಲಿ ತುಂಬ ವಿಶೇಷವಾಗಿದೆ. ಯಾರು ಯಾವ ರೀತಿ ಇದ್ದರು, ಯಾರು ಎಷ್ಟೇ ಅಪೊಸಿಷನಲ್ಲಿದ್ದರು, ನೀವು ನಿಮ್ಮ ಪೊಸಿಷನಲ್ಲಿದ್ದು ಬಾಬಾವ್ರನ್ನ ಜೊತೆಯಲ್ಲಿಟ್ಕೊಂಡು ದೃಢ ಸಂಕಲ್ಪದಿಂದ ಎದುರಿಸ್ತೀರ. ಮತ್ತು ಎಲ್ಲರ ಸಂಸ್ಕಾರಗಳನ್ನ ಹೊಂದಾವಣಿಕೆ ಮಾಡ್ಕೊಂಡು ನಡೆಯೋದು ತುಂಬಾ ಕಷ್ಟ. ಆ ಗುಣ ನಿಮ್ಮಲ್ಲಿ ವಿಶೇಷವಾಗಿದೆ. ಎಲ್ಲರಲ್ಲೂ ವಿಶೇಷತೆಯನ್ನೇ ನೋಡ್ತಾ ಅವ್ರ ವಿಶೇಷತೆಯೇ ಹೇಳ್ತಾ ಅವರನ್ನು ಬದಲಾಯಿಸ್ಬಿಡ್ತೀರ. ಈ ಗುಣ ನಿಮ್ಮಲ್ಲಿ ತುಂಬ ವಿಶೇಷವಾಗಿದೆ. ಬಾಬಾವ್ರು ನಿಮಗೆ ಯಾವಾಗಲೂ ಇನ್ನೂ ಹೆಚ್ಚು ವಿಶೇಷತೆಗಳನ್ನು ಕೊಟ್ಟು ಯಾವಾಗಲೂ ಚೆನ್ನಾಗಿಟ್ಟಿರಲಿ. ನಿಮ್ಮಿಂದ ಲಕ್ಷಾಂತರ ಆತ್ಮಗಳ ಕಲ್ಯಾಣ ಆಗಲಿಕ್ಕೋರೆ ನೀವು ಯಾವಾಗಲೂ ಚೆನ್ನಾಗಿರಬೇಕು. ಬಾಬಾವ್ರು ಇನ್ನೂ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗಲಿ ಅಂತ ಬಯಸ್ತೀನಿ ಅಕ್ಕೋರೆ. ನಿಮ್ಮ ಈ ಪಾಲನೆಗೆ ಭಾಳ ಭಾಳ ಧನ್ಯವಾದಗಳು. ಥ್ಯಾಂಕ್ ಯು ಅಕ್ಕೋರೆ. ಓಂ ಶಾಂತಿ. ಓಂ ಶಾಂತಿ. ಸುಮದಿದಿ 25 ಸಾಲಕ್ಕೆ ಸಮರ್ಪಣಕ್ಕೆ ಆಪೋ ಬಹುತ್ ಬಹುತ್ ಶುಭಕಾಮನಾ. ಆಪಕ್ಕೆ ದೇಖಿ ಕಭಿ ಐಸಾ ಲಗ್ತಾ ಹೀ ನಹೀ ಹೈ ಕಿ ಆಪ್ ಸೆಂಟರ್ ಕಿ ದೀದಿ ಹೋ. ಆಪಕೋ ಐಸಾ ಲಗ್ತಾ ಹೈ ಜೈಸೆ ಹಮಾರಾ ಬಾಕಿ ಪರಿವಾರ ಹೈ. ಆಪಕಾ ಇತನಾ ವಿಶಾಲ ಹೃದಯ ದೇಖಿ ಮನ ಪ್ರಫುಲ್ಲಿತ ಹೋ ಜಾತಾ ಹೈ. ಔರ್ ಯಹೀ ಕಾರಣ ಹೈ ಕಿ ಆಜ ಸೆಂಟರ್ ಕಿ ಯಜ್ಞ ಕಿ ಇತನೀ ಸೇವಾ ಹೋ ರಹೀ ಹೈ, ಇತನೇ ಸ್ಟೂಡೆಂಟ್ಸ್ ಹೈ, ಇತನೇ ಸೆಂಟರ್ಸ್ ಹೈ. आप जब भी सोचते हो, इतना बड़ा सोचते हो, हमको लगता है कि अगर हम भी ऐसा सोचें तो जीवन में कितना बड़ा परिवर्तन हो जाए. बाप समान तो हमको बनना ही है, लेकिन पहले आप समान बनना है, फिर बाप समान बनना है. अब यही एक तमन्ना है कि पूरा संगम में आपकी छत्र छाया रहे और सतयुग में भी आपके साथ साथ हम रहें. अच्छा, ओम शांति. ನಿಮ್ಮ ಸಾರ್ಥಕ ಸಮರ್ಪಿತ ಜೀವನದ ರಜತ ಮಹೋತ್ಸವದ ಕೋಟಿ ಕೋಟಿ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ವಿ ಲವ್ ಯು ಅಕ್ಕ.